ಓಂ ಶಾಂತಿ. ಮುರುಳಿ ದಿನಾಂಕ 21/7/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಸಂಪೂರ್ಣ ಸೃಷ್ಟಿಗೆ ಪಾಲನೆಯನ್ನು ನೀಡುವಂತಹ ಪಾಲನಾಕರ್ತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಎಂದು ಯಾರಿಂದಲೂ ಪಾಲನೆಯನ್ನು ಪಡೆದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಸದಾ ನಿರಾಕಾರ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ಸಿದ್ಧ ಮಾಡಿ ನೀವು ಎಲ್ಲರಿಗೂ ತಿಳಿಸಿ. ಇಂದಿನ ಪ್ರಶ್ನೆಯಾಗಿದೆ, ಈಶ್ವರನ ವಿದ್ಯಾರ್ಥಿಗಳ ಮೊದಲನೇ ಮುಖ್ಯ ಲಕ್ಷಣ ಏನಾಗಿದೆ? ಉತ್ತರ, ಈಶ್ವರನ ವಿದ್ಯಾರ್ಥಿಗಳು ಎಂದೂ ಕೂಡ ಮುರುಳಿಯನ್ನು ಕೇಳದೇ ಇರಲು ಸಾಧ್ಯ ಇಲ್ಲ. ಈಶ್ವರನ ವಿದ್ಯಾರ್ಥಿಗಳು ನನಗೆ ಮುರುಳಿಯನ್ನು ಕೇಳಲು ಪುರ್ಸೊತ್ ಸಿಗುವುದಿಲ್ಲ, ನನಗೆ ಮುರುಳಿಯನ್ನು ಕೇಳಲು ಸಮಯ ಸಿಗುವುದಿಲ್ಲ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ. ಈಶ್ವರನ ವಿದ್ಯಾರ್ಥಿಗಳು ಎಲ್ಲೇ ಇದ್ದರೂ ಮುರುಳಿಯನ್ನು ತರಿಸಿಕೊಂಡು ಓದುತ್ತಾರೆ. ಮುರುಳಿಯ ಮೂಲಕ ನಮಗೆ ಬಹಳಷ್ಟು ಜ್ಞಾನದ ಪಾಯಿಂಟ್ ಸಿಗುತ್ತದೆ. ಒಂದು ವೇಳೆ ನೀವು ಮುರುಳಿಯನ್ನು ಕೇಳದೇ ಇದ್ದರೆ ಜ್ಞಾನ ಹೇಗೆ ಧಾರಣೆ ಆಗಲು ಸಾಧ್ಯ? ಇದು ಶಿಕ್ಷಣ ಆಗಿದೆ. ಸರ್ವಶ್ರೇಷ್ಠ ಟೀಚರ್ ಆದಂತಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನೀವು ಎಂದು ಮುರುಳಿಯನ್ನು ಮಿಸ್ ಮಾಡಬಾರದು. ಮುರುಳಿಯನ್ನು ಕೇಳುವುದನ್ನು ನೀವು ಎಂದೂ ತಪ್ಪಿಸಬಾರದು. ಇಂದಿನ ಗೀತೆಯಾಗಿದೆ, ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದಿದ್ದೇನೆ. ಓಂ ಶಾಂತಿ. ಈಗ ಆತ್ಮರಾದ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ? ಮಕ್ಕಳಿಗೆ ಗೊತ್ತಿದೆ, ಒಬ್ಬ ಶಿವತಂದೆ ಮಾತ್ರ ಪರಮಾತ್ಮ ತಂದೆಯಾಗಿದ್ದಾರೆ. ಒಬ್ಬ ಶಿವತಂದೆಗೆ ಸೂಕ್ಷ್ಮ ಶರೀರವೂ ಪ್ರಾಪ್ತಿಯಾಗುವುದಿಲ್ಲ, ಸ್ಥೂಲ ಶರೀರವೂ ಪ್ರಾಪ್ತಿಯಾಗುವುದಿಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಸೂಕ್ಷ್ಮ ಶರೀರವನ್ನು ತೋರಿಸುತ್ತಾರೆ. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಹೆಸರಿದೆ. ಅವಶ್ಯವಾಗಿ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಸೂಕ್ಷ್ಮ ಶರೀರ ಇದೆ. ಕೇವಲ ಒಬ್ಬ ಶಿವ ಮಾತ್ರ ನಿರಾಕಾರ ಆಗಿದ್ದಾರೆ. ಅನೇಕ ಪ್ರಕಾರದ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಶಿವತಂದೆಯ. ಅನೇಕ ಪ್ರಕಾರದ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಶಿವನ ಅನೇಕ ಮಂದಿರದಲ್ಲಿ ಶಿವತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಶಿವತಂದೆಯ ಅನೇಕ ಮಂದಿರ ಇದೆ. ಎಲ್ಲ ಶಿವನ ಮಂದಿರದಲ್ಲೂ ಶಿವಲಿಂಗವನ್ನೇ ಇಟ್ಟಿದ್ದಾರೆ. ಬಾಂಬೆಯಲ್ಲಿ ಪರಮಾತ್ಮ ಶಿವತಂದೆಗೆ ಬಬುಲ್ನಾಥ ಎಂದು ಕರೆಯುತ್ತಾರೆ. ಹಾಗೆ ನೋಡಿದರೆ ಶಿವತಂದೆ ಒಬ್ಬರೇ ಆಗಿದ್ದಾರೆ. ವಿದೇಶದಲ್ಲೂ ಕೂಡ ಶಿವತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಈಗ ಮಕ್ಕಳಿಗೆ ಗೊತ್ತಿದೆ ನಾನು ಆತ್ಮ ಆಗಿದ್ದೇನೆ ಎಂದು. ಪರಂಪಿತಾ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈಶ್ವರ ತಂದೆ ನಮಗೆ ಮೂರು ಲೋಕದ ಜ್ಞಾನವನ್ನು ನೀಡುತ್ತಿದ್ದಾರೆ. ಈ ಸಮಯದಲ್ಲಿ ನೀವು ತ್ರಿಲೋಕಿನಾಥ ಆಗಿದ್ದೀರಾ, ಏಕೆಂದರೆ ಈಗ ನಿಮಗೆ ಮೂರು ಲೋಕದ ಬಗ್ಗೆ ಗೊತ್ತಿದೆ. ಎಲ್ಲಿಯವರೆಗೂ ಮೂರು ಲೋಕದ ಬಗ್ಗೆ ಜಗತ್ತಿನ ಜನ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಅವರು ತ್ರಿಲೋಕಿನಾಥ ಆಗಲು ಸಾಧ್ಯ ಇಲ್ಲ. ಕೇವಲ ಬ್ರಹ್ಮನ ಮಕ್ಕಳಾದ ಬ್ರಾಹ್ಮಣರು ಮಾತ್ರ ತ್ರಿಲೋಕಿನಾಥ ಆಗಿದ್ದಾರೆ. ಬ್ರಹ್ಮನ ಮಕ್ಕಳಾದ ಬ್ರಾಹ್ಮಣರಿಗೆ ಮೂರು ಲೋಕದ ಜ್ಞಾನ ಗೊತ್ತಿದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಆಶೀರ್ವಾದದ ಸಾಗರ ಆಗಿದ್ದಾರೆ. ಆ ನಿರಾಕಾರ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಸಾಕಾರ ಜಗತ್ತಿನ ಯಾವ ಮನುಷ್ಯರಿಗೂ ಪರಮಾತ್ಮ ಎಂದು ಕರೆಯಲು ಸಾಧ್ಯ ಇಲ್ಲ. ಜಗತ್ತಿನ ಜನ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ, ನಿರಾಕಾರ ಶಿವತಂದೆ ಮಾತ್ರ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಎಂದು ಪಾಲನೆಯನ್ನು ಪಡೆದುಕೊಳ್ಳುವುದಿಲ್ಲ, ಪರಮಾತ್ಮ ತಂದೆಗೆ ಎಂದು ಪಾಲನೆ ಸಿಗುವುದಿಲ್ಲ. ಇನ್ನು ಮತ್ತು ಉಳಿದ ಎಲ್ಲಾ ಆತ್ಮರಿಗೂ ಪಾಲನೆ ಸಿಗುತ್ತದೆ. ಆತ್ಮ ಮೊದಲು ಸಣ್ಣ ಮಗುವಿನ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ. ಮೊದಲು ಆತ್ಮ ತಾಯಿಯ ಗರ್ಭದಲ್ಲಿ ಮಗುವಿನ ಶರೀರದಲ್ಲಿ ಇರುತ್ತದೆ. ನಂತರ ಅದೇ ಮಗು ಜನ್ಮವನ್ನು ಪಡೆದುಕೊಂಡು ಬೆರಳನ್ನು ಚೀಪುತ್ತಿರುತ್ತದೆ. ಶಿವತಂದೆಗಂತೂ ಬೆರಳಿಲ್ಲ. ಬೆರಳನ್ನು ಚೀಪಲು ನನಗೆ ಬೆರಳಿಲ್ಲ ಎಂದು ಶಿವತಂದೆ ತಿಳಿಸುತ್ತಾರೆ. ನಾನು ಎಂದೂ ಕೂಡ ಗರ್ಭದಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ ಎಂದು ಪರಮಾತ್ಮ ಶಿವತಂದೆ ತಿಳಿಸುತ್ತಾರೆ. ಉಳಿದ ಎಲ್ಲಾ ಆತ್ಮರು ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಯಾರೆಲ್ಲ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರೆಲ್ಲರಿಗೂ ನಂತರ ಪಾಲನೆ ಸಿಗುತ್ತದೆ. ತಾಯಿ ಊಟವನ್ನು ಮಾಡುತ್ತಾರೆ. ಊಟವನ್ನು ಮಾಡುವಾಗ ತಾಯಿ ಹುಳಿಯಾದ ತಿಂಡಿಯನ್ನು ತಿಂದರೆ ಅದರ ಪ್ರಭಾವ ಗರ್ಭದಲ್ಲಿರುವ ಮಗುವಿನ ಮೇಲೆ ಆಗುತ್ತದೆ. ಹುಳಿಯಾದ ತಿಂಡಿಯನ್ನು ತಾಯಿ ತಿಂದರೆ ಮಗುವಿಗೆ ನಷ್ಟ ಆಗುತ್ತದೆ. ಶಿವತಂದೆ ಕೇಳುತ್ತಾರೆ, ನೀವು ನನಗೆ ಹೇಗೆ ಪಾಲನೆಯನ್ನು ನೀಡುತ್ತೀರಾ? ಪರಮಾತ್ಮ ತಂದೆಗೆ ಇಡೀ ಸೃಷ್ಟಿಯ ಪಾಲನಾಕರ್ತ ಎಂದು ನೀವು ಕರೆಯುತ್ತೀರಾ? ಶಿವತಂದೆಗಿಂತ ದೊಡ್ಡವರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಹೊಸ ಹೊಸ ಜ್ಞಾನದ ಪಾಯಿಂಟನ್ನು ಕಂಡುಹಿಡಿಯಬೇಕು.
ಅವಶ್ಯವಾಗಿ ಶಿವತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ಶಿವತಂದೆಗೆ ಪ್ರಿಯತಮ ಎಂದು ಕರೆಯಲಾಗುತ್ತದೆ. ಎಲ್ಲ ಮನುಷ್ಯರು ಪ್ರಿಯತಮಿಯರಾಗಿದ್ದಾರೆ. ಪ್ರಿಯತಮ ಆದಂತಹ ಆ ಪರಮಾತ್ಮ ತಂದೆಗೆ ಎಲ್ಲರೂ ಪ್ರಿಯತಮಿಯರಾಗಿದ್ದಾರೆ. ನೀವೆಲ್ಲರೂ ಪ್ರಿಯತಮಿಯರಾಗಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ. ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಯಾವುದೇ ಸಾಕಾರ ಶರೀರದಾರಿಗೆ ಪ್ರಿಯತಮ ಎಂದು ಕರೆಯಲು ಸಾಧ್ಯ ಇಲ್ಲ, ಅಥವಾ ಆಕಾರ ಶರೀರದಾರಿಗೆ ಪ್ರಿಯತಮ ಎಂದು ಕರೆಯಲು ಸಾಧ್ಯ ಇಲ್ಲ. ಒಬ್ಬ ನಿರಾಕಾರ ತಂದೆ ಸರ್ವರಿಗೂ ಪ್ರಿಯತಮ ಆಗಿದ್ದಾರೆ. ನಿರಾಕಾರಿ ಆತ್ಮರೇ ತಮ್ಮ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಆತ್ಮ ಪರಮಾತ್ಮ ತಂದೆಯನ್ನು ಏಕೆ ನೆನಪು ಮಾಡುತ್ತದೆ? ಅವಶ್ಯವಾಗಿ ಆತ್ಮದ ಜೀವನದಲ್ಲಿ ಏನೋ ಕಷ್ಟ ಇದೆ. ಎಲ್ಲ ಭಕ್ತರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲ ಪ್ರಿಯತಮೆಯರು ಪ್ರಿಯತಮ ಆದಂತಹ ನಿರಾಕಾರ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲ ಪ್ರಿಯತಮೆಯರಿಗೂ ನಿರಾಕಾರ ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ. ಇಲ್ಲಿ ಪ್ರಿಯತಮ ಮತ್ತು ಪ್ರಿಯತಮೆ ಇಬ್ಬರು ನಿರಾಕಾರ ಸ್ವರೂಪದಲ್ಲೇ ಇದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಲೌಕಿಕ ಜಗತ್ತಿನಲ್ಲಿ ಸಾಕಾರ ಶರೀರಧಾರಿ ಪ್ರಿಯತಮ ಪ್ರಿಯತಮೆಯರಿರುತ್ತಾರೆ. ಆ ಪ್ರಿಯತಮ ಪ್ರಿಯತಮೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಆ ಪ್ರಿಯತಮ ಪ್ರಿಯತಮೆಯರ ಸಂಖ್ಯೆ ಬಹಳ ಕಡಿಮೆ ಇದೆ. ಒಬ್ಬರು ಇನ್ನೊಬ್ಬರ ಶರೀರವನ್ನು ನೋಡಿ ಒಬ್ಬರು ಇನ್ನೊಬ್ಬರಿಗೆ ಲೌಕಿಕ ಜಗತ್ತಿನಲ್ಲಿ ಬಲಿಹಾರಿಯಾಗಿರುತ್ತಾರೆ. ಆ ಪ್ರಿಯತಮ ಪ್ರಿಯತಮೆಯರು ವಿಕಾರಕ್ಕೋಸ್ಕರ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡುವುದಿಲ್ಲ. ಲೌಕಿಕ ಜಗತ್ತಿನ ಪ್ರಿಯತಮ ಪ್ರಿಯತಮೆಯರು ಕೇವಲ ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಿರುತ್ತಾರೆ. ಅವರನ್ನು ನೋಡದೇ ಇದ್ದರೆ ಇವರಿಗೆ ಸುಖದ ಅನುಭವವೇ ಆಗುವುದಿಲ್ಲ. ಲೌಕಿಕ ಜಗತ್ತಿನ ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರ ಶರೀರವನ್ನು ನೆನಪು ಮಾಡುತ್ತಾರೆ. ಎಲ್ಲೇ ಕುಳಿತಿದ್ದರೂ ಕೂಡ ಪ್ರಿಯತಮ ಪ್ರಿಯತಮೆಯರು ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಿರುತ್ತಾರೆ. ಪ್ರಿಯತಮೆ ಎಲ್ಲೇ ಕುಳಿತಿದ್ದರೂ ನನ್ನ ಸಮ್ಮುಖದಲ್ಲಿ ಪ್ರಿಯತಮ ನಿಂತಿದ್ದಾರೆ ಎಂದು ಅನುಭವವನ್ನು ಮಾಡುತ್ತಾರೆ. ಆ ಪ್ರಿಯತಮ ಪ್ರಿಯತಮೆಯರಿಗೆ ಒಬ್ಬರಿಗೆ ಇನ್ನೊಬ್ಬರ ಸಾಕ್ಷಾತ್ಕಾರ ಆಗುತ್ತದೆ. ಏಕೆಂದರೆ ಅವರ ಪ್ರೇಮ ಪವಿತ್ರ ಪ್ರೇಮ ಆಗಿದೆ. ಅವರ ಶರೀರ ಕೂಡ ಶೋಭಿಸುತ್ತಿರುತ್ತದೆ. ವಿಕಾರಕ್ಕೋಸ್ಕರ ಆ ಪ್ರಿಯತಮ ಪ್ರಿಯತಮೆ ಪ್ರೀತಿಯನ್ನು ಮಾಡುವುದಿಲ್ಲ. ಒಬ್ಬರನ್ನು ನೋಡಿ ಇನ್ನೊಬ್ಬರು ಖುಷಿ ಪಡುತ್ತಿರುತ್ತಾರೆ. ಪ್ರಿಯತಮ ಪ್ರಿಯತಮೆಗೆ ಊಟ ಮಾಡುವಾಗ ಒಬ್ಬರಿಗೆ ಇನ್ನೊಬ್ಬರ ನೆನಪು ಬಂದರೆ ಊಟ ಮಾಡುವುದೇ ಮರೆತು ಹೋಗುತ್ತದೆ. ಕೇವಲ ಪ್ರಿಯತಮ ಪ್ರಿಯತಮೆಯರು ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಿರುತ್ತಾರೆ. ಲೌಕಿಕ ಜಗತ್ತಿನಲ್ಲಿ ಅಂತಹ ಪ್ರಿಯತಮ ಪ್ರಿಯತಮೆಯರು ಬಹಳ ಕಡಿಮೆ ಜನ ಇದ್ದಾರೆ. ಈಗ ನೀವೆಲ್ಲರೂ ಪರಮಾತ್ಮ ತಂದೆಗೆ ಪ್ರಿಯತಮೆಯರಾಗಿದ್ದೀರಾ. ಆದರೆ ಬಹಳ ಕಡಿಮೆ ಜನ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಗೆ ಸತ್ಯ ಪ್ರಿಯತಮೆಯರಾಗುತ್ತಾರೆ. ಯಾರು ಈಶ್ವರ ತಂದೆಗೆ ಸತ್ಯ ಪ್ರಿಯತಮೆಯರಾಗುತ್ತಾರೋ ಅವರೇ ಪಾಸ್ವಿತಾನರಾಗುತ್ತಾರೆ. ಎಂಟು ಮಣಿಗಳಿಗೆ ಎಷ್ಟೊಂದು ಮಹಿಮೆ ಇದೆ. ಭಕ್ತರಿಗೆ ಭಗವಂತ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನಿರಂತರ ತಂದೆಯಾದ ನನ್ನನ್ನು ನೆನಪು ಮಾಡಿ, ಏಕೆಂದರೆ ನನ್ನ ಮೂಲಕ ನಿಮಗೆ ಬಹಳಷ್ಟು ಸುಖ ಸಿಗುತ್ತದೆ. ಲೌಕಿಕ ಜಗತ್ತಿನ ಪ್ರಿಯತಮ ಪ್ರಿಯತಮೆಯರಿಗೆ ಅಲ್ಪ ಕಾಲದ ಸುಖ ಪ್ರಾಪ್ತಿಯಾಗುತ್ತದೆ. ಅಲ್ಪ ಕಾಲದ ಸುಖ ಪ್ರಾಪ್ತಿಯಾದರೂ ಕೂಡ ಪ್ರಿಯತಮ ಪ್ರಿಯತಮೆಯರು ಒಬ್ಬರ ಬಗ್ಗೆ ಇನ್ನೊಬ್ಬರು ಬಹಳಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿರುತ್ತಾರೆ. ಲೌಕಿಕ ಜಗತ್ತಿನ ಪ್ರಿಯತಮ ಪ್ರಿಯತಮೆಗೆ ಪರಸ್ಪರರ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ. ಆದರೆ ಇಲ್ಲಿ ಬೇಹದ್ದಿನ ತಂದೆಯ ಬಗ್ಗೆ ನಮಗೆ ಬೇಹದ್ದಿನ ಪ್ರೀತಿ ಇದೆ. ಒಬ್ಬ ತಂದೆಯ ಬಗ್ಗೆ ನಮಗೆ ಬೇಹದ್ದಿನ ಪ್ರೀತಿ ಇದೆ. ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆಗೆ ಶಾರೀರಿಕ ಹೆಸರಿಲ್ಲ. ವಿಷ್ಣುವಿನ ಎರಡು ರೂಪ ಅಂದರೆ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ಅವಶ್ಯವಾಗಿ ಲಕ್ಷ್ಮೀನಾರಾಯಣರ ಮನೆತನ ಇರುತ್ತದೆ. ಸತ್ಯುಗದ ಆದಿಯಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇರುತ್ತದೆ. ಅಂದ ಮೇಲೆ ಅಲ್ಲಿ ಅವಶ್ಯವಾಗಿ ಪ್ರಜೆಗಳು ಕೂಡ ಇರುತ್ತಾರೆ. ಬುದ್ಧಿ ಹೇಳುತ್ತದೆ, ಸತ್ಯುಗದ ಆದಿಯಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ, ನಂತರ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಸತ್ಯುಗದ ಆದಿಯಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅವಶ್ಯವಾಗಿ ಯಮುನಾ ನದಿಯ ದಡದಲ್ಲಿ ರಾಧಾಕೃಷ್ಣರ ರಾಜ್ಯ ಇತ್ತು. ಗಂಗಾ, ಯಮುನಾ ಮುಂತಾದ ಅನೇಕ ನದಿಗಳು ಈ ಕಲಿಯುಗದಲ್ಲಿ ಇದೆ. ನದಿಯ ದಡದಲ್ಲಿ ದೇವತೆಗಳು ನಿವಾಸವನ್ನು ಮಾಡುತ್ತಿದ್ದರು ಎಂದು ಜಗತ್ತಿನ ಜನ ಹೇಳುತ್ತಾರೆ. ಚಿನ್ನದ ದ್ವಾರಿಕೆ ಸಮುದ್ರದಲ್ಲಿ ಮುಳುಗಿ ಹೋಯಿತು ಎಂದು ತೋರಿಸುತ್ತಾರೆ. ಆದರೆ ಸತ್ಯಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ. ಸಮುದ್ರದ ದಡದಲ್ಲಿ ದೇವತೆಗಳ ಹಳ್ಳಿ ಇರುವುದಿಲ್ಲ. ಬಾಂಬೆ ಸತ್ಯಯುಗದಲ್ಲಿ ಇರುವುದೇ ಇಲ್ಲ. ಈ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಪರಮಾತ್ಮ ತಂದೆ ಅತೀ ಪ್ರೀತಿಯ ತಂದೆಯಾಗಿದ್ದಾರೆ. ಯೇಸುಕ್ರಿಸ್ತನಿಗೆ ಪರಮಾತ್ಮ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಯೇಸುಕ್ರಿಸ್ತ ಸಂದೇಶವನ್ನು ನೀಡುವಂತಹ ಸಂದೇಶಿಯಾಗಿದ್ದಾರೆ ಎಂದು. ಪರಂಪಿತ ಪರಮಾತ್ಮ ತಂದೆ ಯೇಸುಕ್ರಿಸ್ತನನ್ನು ಈ ಸೃಷ್ಟಿಗೆ ಕಳಿಸಿದ್ದಾರೆ.
ಎಲ್ಲರೂ ನಿರಾಕಾರಿ ಜಗತ್ತಿನಿಂದ ಈ ಸೃಷ್ಟಿಗೆ ಬರುತ್ತಾರೆ. ಅಂದ ಮೇಲೆ ಸಂದೇಶವನ್ನು ನೀಡುವಂತಹ ಧರ್ಮ ಸ್ಥಾಪಕರನ್ನು ಪರಮಾತ್ಮ ತಂದೆ ಎಂದು ತಿಳಿದುಕೊಳ್ಳಬಾರದು. ಯೇಸುಕ್ರಿಸ್ತ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಯಾರೂ ತಿಳಿದುಕೊಂಡಿಲ್ಲ. ಯೇಸುಕ್ರಿಸ್ತ ಧರ್ಮಸ್ಥಾಪಕ ಎಂದು ತಿಳಿದುಕೊಂಡಿದ್ದಾರೆ. ಹಿಂದೂಗಳಿಗೆ ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು, ಯಾವಾಗ ಸ್ಥಾಪನೆ ಮಾಡಿದರು ಅನ್ನುವುದು ಗೊತ್ತಿಲ್ಲ. ಹಿಂದೂ ಧರ್ಮ ಅನ್ನುವ ಯಾವ ಧರ್ಮವೂ ಇಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಜನಗಣತಿಯನ್ನು ಮಾಡಲು ಬಂದಾಗ ನಿಮ್ಮನ್ನು ಕೇಳುತ್ತಾರೆ, ನೀವು ಯಾವ ಧರ್ಮದವರು ಎಂದು. ನೀವು ಹೇಳುತ್ತೀರಾ, ನಾವು ಬ್ರಾಹ್ಮಣರಾಗಿದ್ದೇವೆ ಎಂದು. ಈ ಸಮಯದಲ್ಲಿ ನಾವು ಹಿಂದೂಗಳಲ್ಲ ಎಂದು ನೀವು ಹೇಳುತ್ತೀರಾ. ಈ ಸಮಯದಲ್ಲಿ ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಎಂದು ಹೇಳುತ್ತೀರಾ. ನೀವು ಬಲೆ ನಮ್ಮ ಧರ್ಮ ಬ್ರಾಹ್ಮಣ ಧರ್ಮ ಎಂದು ಹೇಳಿದರೂ ಕೂಡ ಅವರು ಹಿಂದೂಗಳ ಕಾಲಮ್ಮಲ್ಲಿ ನಿಮ್ಮ ಹೆಸರನ್ನು ಸೇರಿಸಿಕೊಳ್ಳುತ್ತಾರೆ. ಸ್ವರ್ಗದಲ್ಲಿ ಎಂದೂ ಕೂಡ ಜನಗಣತಿಯನ್ನು ಮಾಡುವುದಿಲ್ಲ, ಏಕೆಂದರೆ ಸ್ವರ್ಗದಲ್ಲಿ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಇರುತ್ತದೆ. ಅಂದ ಮೇಲೆ ಸ್ವರ್ಗದಲ್ಲಿ ನೀವು ಯಾವ ಧರ್ಮದವರು ಎಂದು ಕೇಳುವ ಅವಶ್ಯಕತೆ ಇಲ್ಲ. ಇಲ್ಲಿ ಬಹಳಷ್ಟು ಧರ್ಮ ಇರುವ ಕಾರಣ ಜನ ಕೇಳುತ್ತಿರುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ನೀವೀಗ ಬುದ್ಧಿಯ ಮೂಲಕ ಶಿವತಂದೆಯನ್ನು ನೆನಪು ಮಾಡಬೇಕು. ಶಿವತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಶಿವತಂದೆಗೆ ಒಂದೇ ಒಂದು ಹೆಸರಿದೆ, ಬ್ರಹ್ಮ ವಿಷ್ಣು ಶಂಕರರ. ಆಕಾರಿ ಶರೀರ ನೋಡಲು ಕಾಣಿಸುತ್ತದೆ. ಶಿವತಂದೆ ಎಲ್ಲಿದ್ದಾರೆ? ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಭಗವಂತ ಇಲ್ಲೇ ಇದ್ದಾರೆ ಎಂದು. ಈ ಸಮಯದಲ್ಲಿ ಯಾರೂ ಸ್ವಯಂನ್ನು ಭಗವಂತ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಆತ್ಮರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದೂ ತಿಳಿದುಕೊಳ್ಳಬೇಡಿ. ಈಗ ನೀವು ಮೂರು ಲೋಕದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಆದ್ದರಿಂದ ಈಗ ನಿಮ್ಮ ಹೆಸರು ತ್ರಿಲೋಕಿನಾಥ ಆಗಿದೆ. ಯಾರು ಮೂರು ಲೋಕವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರೇ ಆ ಲೋಕಕ್ಕೆ ನಾಥ ಆಗಿದ್ದಾರೆ, ಮಾಲೀಕರಾಗಿದ್ದಾರೆ. ಈಗ ನಿಮಗೆ ಮೂರು ಲೋಕದ ಜ್ಞಾನ ಗೊತ್ತಾಗಿದೆ. ಬ್ರಾಹ್ಮಣರಾದ ನೀವು ಮಾತ್ರ ಮೂರು ಲೋಕದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೀರಾ. ಬೇರೆ ಯಾರಿಗೂ ಮೂರು ಲೋಕದ ಬಗ್ಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದ ಜ್ಞಾನ ಕೂಡ ಬೇರೆ ಯಾರಿಗೂ ಗೊತ್ತಿಲ್ಲ. ಕೇವಲ ನಿಮಗೆ ಮಾತ್ರ ಈಗ ಸತ್ಯಯುಗದ ಬಗ್ಗೆ ಜ್ಞಾನ ಸಿಕ್ಕಿದೆ. ಆದ್ದರಿಂದ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ. ದಿಲ್ವಾಡ ಮಂದಿರದಲ್ಲಿ ಶಿವತಂದೆಯ ಶಿವಲಿಂಗ ಕೂಡ ಇದೆ, ಆದಿದೇವನ ಚಿತ್ರ ಕೂಡ ಇದೆ, ಆದಿದೇವಿಯ ಚಿತ್ರ ಕೂಡ ಇದೆ. ಮತ್ತು ಮಕ್ಕಳಾದ ನೀವು ಕೂಡ ದಿಲ್ವಾಡ ಮಂದಿರದಲ್ಲಿ ಇದ್ದೀರಾ, ಏಕೆಂದರೆ ನೀವೆಲ್ಲರೂ ಈಗ ಈಶ್ವರನ ಸೇವೆಯನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ಬರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ. ಪತಿತರನ್ನು ಪಾವನ ಮಾಡುವ ಕಾರ್ಯದಲ್ಲಿ ಈಶ್ವರ ತಂದೆ ಮಕ್ಕಳ ಮೂಲಕ ಸಹಯೋಗವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರು ನನಗೆ ಸಹಯೋಗಿಗಳಾಗುತ್ತಾರೋ ಅವರ ಬಗ್ಗೆ ನನಗೆ ಗೊತ್ತಿದೆ ಎಂದು. ಈಗ ನಾವು ಈಶ್ವರನ ಸೇವೆಯನ್ನು ಮಾಡುತ್ತೇವೆ, ಅದಕ್ಕೆ ರಿಟರ್ನ್ ಆಗಿ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ. ನಾವೀಗ ಈಶ್ವರನ ಸೇವೆಯಲ್ಲಿ ಸಹಯೋಗಿಗಳಾಗುತ್ತೇವೆ, ಅದಕ್ಕೆ ರಿಟರ್ನ್ ಆಗಿ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಎಲ್ಲಾ ವಿದ್ಯಾರ್ಥಿಗಳು ಒಂದೇ ರೀತಿ ಇರಲು ಸಾಧ್ಯ ಇಲ್ಲ. ಇದು ಶಿವತಂದೆಯ ಅಂಗಡಿಯಾಗಿದೆ, ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಅಂಗಡಿ ಈ ಅಂಗಡಿಯಾಗಿದೆ. ಈ ಅಂಗಡಿಯಲ್ಲಿ ನಂಬರ್ ವಾರ್ ಆಗಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲಾಗುತ್ತದೆ. ಮಹಾರಥಿಗಳ ಸೆಂಟರ್ ಅವಶ್ಯವಾಗಿ ಚೆನ್ನಾಗಿ ನಡೆಯುತ್ತದೆ. ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇವರು ಒಳ್ಳೆಯ ಸೇಲ್ಸ್ ಮ್ಯಾನ್ ಆಗಿದ್ದಾರೆ ಎಂದು. ಇದೆಲ್ಲ ಶಿವತಂದೆಯ ಅಂಗಡಿಯಾಗಿದೆ. ಅವಿನಾಶಿ ಜ್ಞಾನರತ್ನದ ವ್ಯಾಪಾರವನ್ನು ನೀವೀಗ ಮಾಡುತ್ತೀರಾ. ಶಿವತಂದೆ ಬಹಳಷ್ಟು ಸಾಧಾರಣ ರೂಪದಲ್ಲಿ ಬಂದಿದ್ದಾರೆ. ಈಗ ಪರಮಾತ್ಮ ತಂದೆ ಸಾಧಾರಣ ರೂಪದಲ್ಲಿ ಇದ್ದಾರೆ, ಆದರೆ ಸತ್ಯಕ್ಕೂ ಅಸತ್ಯಕ್ಕೂ ಬಹಳಷ್ಟು ಅಂತರ ಇದೆ. ಸತ್ಯವನ್ನು ಹೇಳುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಇನ್ನು ಜಗತ್ತಿನ ತುಂಬಾ ಅಸತ್ಯವೇ ಇದೆ. ಬಹಳ ದೊಡ್ಡ ಅಸತ್ಯ ಅಂದರೆ ಶ್ರೀಮತವನ್ನು ನೀಡುವಂತಹ ಪರಂಪಿತಾ ಪರಮಾತ್ಮ ತಂದೆಗೆ ಜನ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ಮೊದಲು ಪರಮಾತ್ಮ ತಂದೆಗೆ ಅಂತ್ಯವೇ ಇಲ್ಲ ಎಂದು ಹೇಳುತ್ತಿದ್ದರು. ಈಶ್ವರನ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ, ಈಶ್ವರ ಬೇ ಅಂತಾಗಿದ್ದಾರೆ ಎಂದು ಮೊದಲು ಜನ ಹೇಳುತ್ತಿದ್ದರು. ರಾವಣ ಯಾರಾಗಿದ್ದಾರೆ, ರಾವಣ ಯಾವಾಗ ಬಂದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ರಾವಣನನ್ನು ತ್ರೇತಾಯುಗಕ್ಕೆ ಜಗತ್ತಿನ ಜನ ಕರೆದುಕೊಂಡು ಹೋಗಿದ್ದಾರೆ. ಶ್ರೀಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಸತ್ಯಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ರಾಮ ಸೀತೆ ತ್ರೇತಾಯುಗದಲ್ಲಿ ಇದ್ದರು. ಆ ತ್ರೇತಾಯುಗದಲ್ಲಿ ರಾವಣನ ಮಾತೇ ಇರುವುದಿಲ್ಲ. ಇದೆಲ್ಲ ಈ ಸಮಯದ ಮಾತಾಗಿದೆ. ಜಗತ್ತಿನ ಜನ ಅನೇಕ ಮಾತಿನಲ್ಲಿ ಅಸತ್ಯವನ್ನು ಹೇಳಿದ್ದಾರೆ. ಯಾರಿಗಾದರೂ ನೀವು ಜ್ಞಾನವನ್ನು ತಿಳಿಸಿದರೆ ಜಗತ್ತಿನ ಜನ ಹೇಳುತ್ತಾರೆ ಇದೆಲ್ಲ ಬ್ರಹ್ಮಕುಮಾರಿಯರ ಕಲ್ಪನೆಯಾಗಿದೆ ಎಂದು. ಈಗ ಮಕ್ಕಳಿಗೆ ಇಲ್ಲಿ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ.
ಎಷ್ಟೆಲ್ಲ ಜ್ಞಾನದ ಪಾಯಿಂಟ್ ಅನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೋ ಅದನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು. ನೀವು ಎಲ್ಲೇ ಇದ್ದರೂ ಜ್ಞಾನದ ಮುರುಳಿಯನ್ನು ತರಿಸಿಕೊಂಡು ಓದಬೇಕು. ಎಂದೂ ಕೂಡ ಮುರುಳಿಯನ್ನು ಕೇಳಲು ನನಗೆ ಪುರುಸೊತ್ತಿಲ್ಲ ಎಂದು ಹೇಳಬಾರದು. ಅರೆ, ಈಶ್ವರನ ವಿದ್ಯಾರ್ಥಿಗಳಾದ ನೀವು ನನಗೆ ಮುರುಳಿಯನ್ನು ಕೇಳಲು ಸಮಯ ಇಲ್ಲ ಎಂದು ಹೇಗೆ ಹೇಳಲು ಸಾಧ್ಯ? ನೀವು ಮುರುಳಿಯನ್ನು ಕೇಳದೇ ಇದ್ದರೆ ನೀವು ಜ್ಞಾನವನ್ನು ಹೇಗೆ ಧಾರಣೆ ಮಾಡಿಕೊಳ್ಳಲು ಸಾಧ್ಯ? ಇಷ್ಟೆಲ್ಲ ಅಪಾರ ಜ್ಞಾನದ ಪಾಯಿಂಟ್ ಅನ್ನು ಪರಮಾತ್ಮ ತಂದೆ ಮುರುಳಿಯಲ್ಲಿ ತಿಳಿಸುತ್ತಾರೆ. ಒಂದು ವೇಳೆ ನೀವು ಮುರುಳಿಯನ್ನು ಕೇಳದೇ ಇದ್ದರೆ, ಮುರುಳಿಯನ್ನು ಓದದೇ ಇದ್ದರೆ ಜ್ಞಾನ ಹೇಗೆ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಲು ಸಾಧ್ಯ? ಇದು ಶಿಕ್ಷಣ ಆಗಿದೆ. ಸರ್ವಶ್ರೇಷ್ಠ ಟೀಚರ್ ಆದಂತಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಸುಪ್ರೀಂ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಶಿಕ್ಷಣವನ್ನು ಕಲಿಸುತ್ತಿರುವ ಸುಪ್ರೀಂ ಟೀಚರ್ ಒಬ್ಬರೇ ಆಗಿದ್ದಾರೆ. ಒಂದು ವೇಳೆ ನೀವು ಮುರುಳಿಯನ್ನು ಕೇಳದೇ ಇದ್ದರೆ ಅನ್ಯರಿಗೆ ಜ್ಞಾನವನ್ನು ಹೇಗೆ ತಿಳಿಸಲು ಸಾಧ್ಯ? ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಜನನ ಮರಣ ರಹಿತ ಆಗಿದ್ದಾರೆ. ಪರಮಾತ್ಮ ತಂದೆ ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಆದರೆ ಶಿವತಂದೆಯ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಈ ಕಲಿಯುಗದಲ್ಲಿ ಶಿವತಂದೆಯ ಜಯಂತಿಯನ್ನು ಕೂಡ ಸಮಾಪ್ತಿ ಮಾಡುತ್ತಾ ಹೋಗಿದ್ದಾರೆ. ಶಿವತಂದೆ ಹೇಗೆ ಜನ್ಮವನ್ನು ಪಡೆದುಕೊಂಡರು ಎಂದು ಎಲ್ಲರಿಗೂ ಹೇಗೆ ತಿಳಿಸುವುದು? ಪರಮಾತ್ಮ ತಂದೆ ಬಂದು ಏನನ್ನು ಮಾಡಿದರು ಎಂದು ಎಲ್ಲರಿಗೂ ಹೇಗೆ ತಿಳಿಸುವುದು? ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ, ಆದರೆ ಶ್ರೀಕೃಷ್ಣನ ರೂಪದಲ್ಲಿ ಪರಮಾತ್ಮ ತಂದೆ ಬರಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ವೈಕುಂಠದ ನಾಥ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ತ್ರಿಲೋಕಿ ನಾಥ ಎಂದು ಕರೆಯುವುದಿಲ್ಲ. ವೈಕುಂಠ ಸ್ವರ್ಗ ಆಗಿದೆ. ವೈಕುಂಠ ಅಥವಾ ಸ್ವರ್ಗ ಈ ಜಗತ್ತಿನಲ್ಲೇ ಇತ್ತು. ಶ್ರೀಕೃಷ್ಣ ಕೂಡ ಇಲ್ಲೇ ಇದ್ದರು. ರಾಧಾಕೃಷ್ಣ ಸೋದರ ಸೋದರಿಯರಲ್ಲ. ರಾಧಾಕೃಷ್ಣ ಇಬ್ಬರು ಬೇರೆ ಬೇರೆ ರಾಜಧಾನಿಯಲ್ಲಿ ಇದ್ದರು. ರಾಧಾಕೃಷ್ಣರ ಸ್ವಯಂವರ ಹೇಗೆ ಆಗುತ್ತದೆ ಅನ್ನುವ ಮಾತನ್ನು ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಾ? ಪರಮಾತ್ಮ ತಂದೆ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಿ ಮಕ್ಕಳನ್ನು ಖುಷಿಪಡಿಸಿದ್ದರು. ಮಕ್ಕಳು ಒಂಟಿಯಾಗಿ ಬಟ್ಟೆಯ ಒಳಗಡೆ ಕುಳಿತಿದ್ದೀರಿ. ಯಾವ ಮಿತ್ರ ಸಂಬಂಧಿಗಳ ಜೊತೆಗೂ ನೀವು ಮಿಲನವನ್ನು ಮಾಡುತ್ತಿರಲಿಲ್ಲ. ಬಟ್ಟೆಯಲ್ಲಿ ನೀವು ಕುಳಿತಾಗ ಮಿತ್ರ ಸಂಬಂಧಿಗಳ ಜೊತೆಗೆ ಮಿಲನವನ್ನು ಮಾಡಲು ಬಿಡುತ್ತಿರಲಿಲ್ಲ. ಪರಮಾತ್ಮ ತಂದೆ ಯಜ್ಞದ ಆದಿಯ ಸಮಯದಲ್ಲಿ ಬಹಳಷ್ಟು ಸಾಕ್ಷಾತ್ಕಾರದ ದೃಶ್ಯವನ್ನು ಮಕ್ಕಳಿಗೆ ತೋರಿಸಿದರು. ಅಂತ್ಯದಲ್ಲೂ ಕೂಡ ನೀವು ಬಹಳಷ್ಟು ಸಾಕ್ಷಾತ್ಕಾರದ ದೃಶ್ಯವನ್ನು ನೋಡುತ್ತೀರಾ. ಆಗ ನೀವು ತಿಳಿದುಕೊಳ್ಳುತ್ತೀರಾ, ನಾನು ವೈಕುಂಠದಲ್ಲೇ ಕುಳಿತಿದ್ದೇನೆ ಎಂದು. ಅಂತಿಮ ಸಮಯದಲ್ಲಿ ಮನುಷ್ಯರು ಬಹಳಷ್ಟು ತೊಂದರೆಯ ಅನುಭವವನ್ನು ಮಾಡುತ್ತಿರುತ್ತಾರೆ. ಇನ್ನೂ ಬಹಳ ತೊಂದರೆ ಮನುಷ್ಯರ ಜೀವನದಲ್ಲಿ ಬರುತ್ತದೆ. ಇದಕ್ಕೆ ರಕ್ತದ ನದಿ ಹರಿಯುವ ಆಟ ಎಂದು ಕರೆಯಲಾಗುತ್ತದೆ. ಈ ಮಾತಿನ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಆ ಗೌರ್ಮೆಂಟ್ನವರು ನಿಮ್ಮಿಂದ ಮತವನ್ನು ತೆಗೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಈಗ ಎಲ್ಲರ ವಿನಾಶ ಆಗುತ್ತದೆ. ಈಗ ಅವಿನಾಶಿ ತಂದೆಯ ಮೂಲಕ ನೀವು ಅವಿನಾಶಿ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಸತ್ಯಯುಗದಲ್ಲಿ ಪ್ರಜೆ ಆದರೂ ಕೂಡ ಬಹಳ ದೊಡ್ಡ ಸೌಭಾಗ್ಯ ಆಗಿದೆ. ಸತ್ಯಯುಗದಲ್ಲಿ ಅಪಾರ ಸುಖ ಇರುತ್ತದೆ. ಕಲಿಯುಗದಲ್ಲಿ ಅಪಾರ ದುಃಖ ಇದೆ. ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ. ಅಂದ ಮೇಲೆ ಶಿಕ್ಷಣವನ್ನು ಕಲಿಯಬೇಕು. ಕೈಯಿಂದ ಬಲೆ ನೀವು ಕೆಲಸವನ್ನು ಮಾಡುತ್ತೀರಿ, ಆದರೆ ಮನಸ್ಸಿನಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ. ಒಬ್ಬ ಶಿವತಂದೆಯ ಜೊತೆಗೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿರಬೇಕು. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಶಿವತಂದೆಯನ್ನೇ ನೀವು ನೆನಪು ಮಾಡಬೇಕು. ಶಿವತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ನೀವೀಗ ಯಾವ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ? 21 ಜನ್ಮಕ್ಕೋಸ್ಕರ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡು ನೀವು ರಾಜ್ಯವನ್ನು ಆಳುತ್ತೀರಾ. ಸತ್ಯಯುಗದಲ್ಲಿ ಯಾವ ಚಿಂತೆಯ ಮಾತು ಇರುವುದಿಲ್ಲ. ಈಗ ನೋಡಿ ಮನುಷ್ಯರ ಜೀವನದಲ್ಲಿ ಎಷ್ಟೊಂದು ಚಿಂತೆ ಇದೆ. ಸತ್ಯಯುಗದಲ್ಲಿ ಚಿಂತೆ ಇರುವುದಿಲ್ಲ. ಸತ್ಯಯುಗದಲ್ಲಿ ನೀವು ಪದವಿಯನ್ನು ಪಡೆದುಕೊಂಡು ಸುಖವನ್ನು ಅನುಭವ ಮಾಡುತ್ತೀರಾ. ಆದರೆ ಸತ್ಯಯುಗದಲ್ಲಿ ಈ ಯಾವ ಜ್ಞಾನದ ಮಾತು ನಿಮಗೆ ಗೊತ್ತಿರುವುದಿಲ್ಲ. ಈಗ ನಿಮಗೆ ಜ್ಞಾನ ಗೊತ್ತಿದೆ. ಅವಿನಾಶಿ ತಂದೆಯ ಮೂಲಕ ನೀವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ನಂತರ ಸ್ವಾಭಾವಿಕವಾಗಿ ನೀವು ಸತ್ಯಯುಗದ ರಾಜ್ಯದ ಆಸ್ತಿಯನ್ನು ಪಡೆದುಕೊಂಡು ಸತ್ಯಯುಗದಲ್ಲಿ ರಾಜ್ಯವನ್ನು ಆಳುತ್ತೀರಾ. ದಾನ ಪುಣ್ಯವನ್ನು ಮಾಡುವುದರಿಂದ ರಾಜರಾಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಈ ಸಮಯದ ಪುರುಷಾರ್ಥದ ಆಧಾರದಿಂದ ಸತ್ಯಯುಗದ ಪದವಿ ನಮಗೆ ಸಿಗುತ್ತದೆ. 21 ಜನ್ಮಕ್ಕೋಸ್ಕರ ಪದವಿಯನ್ನು ಪಡೆದುಕೊಳ್ಳಲು ನೀವೀಗ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಸತ್ಯಯುಗದಲ್ಲಿ ಪುರುಷಾರ್ಥ ಮತ್ತು ಪದವಿಯ ಮಾತು ಇರುವುದೇ ಇಲ್ಲ. ಸತ್ಯಯುಗದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ಇರುವುದಿಲ್ಲ. ಸತ್ಯಯುಗದಲ್ಲಿ ಯಾವ ವಸ್ತುವಿಗೋಸ್ಕರನು ಪುರುಷಾರ್ಥವನ್ನು ಮಾಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಸತ್ಯಯುಗದಲ್ಲಿ ಅಪ್ರಾಪ್ತ ಅನ್ನುವ ವಸ್ತುವೇ ಇರುವುದಿಲ್ಲ. ಸತ್ಯಯುಗದಲ್ಲಿ ಎಲ್ಲರೂ ಧನವಂತರಾಗಿರುತ್ತಾರೆ. ಈ ಸಮಯದಲ್ಲಿ ಮನುಷ್ಯರು ನಾನು ಜಡ್ಜ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು ಎಂದು ಶಿಕ್ಷಣವನ್ನು ಕಲಿಯುತ್ತಾರೆ.
ಸತ್ಯಯುಗದಲ್ಲಿ ಜಡ್ಜ್ ಇರುವುದಿಲ್ಲ, ಡಾಕ್ಟರ್ ಇರುವುದಿಲ್ಲ. ಸತ್ಯಯುಗದಲ್ಲಿ ಯಾರೂ ಪಾಪವನ್ನು ಮಾಡುವುದಿಲ್ಲ. ಸತ್ಯಯುಗದಲ್ಲಿ ಕಳ್ಳತನ, ಮೋಸ ಯಾವುದೂ ಇರುವುದಿಲ್ಲ. ಸತ್ಯಯುಗದಲ್ಲಿ ನೀವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗಿರುತ್ತೀರ. ಸತ್ಯಯುಗದಲ್ಲಿ ಚಿಂತೆ ಯಾವ ಮಾತು ಇರುವುದಿಲ್ಲ. ಸತ್ಯಯುಗದಲ್ಲಿ ಅನ್ನ ಅಥವಾ ಆಹಾರ ಧಾನ್ಯಕ್ಕೆ ಹಣವನ್ನು ನೀಡುವ ಅವಶ್ಯಕತೆ ಇಲ್ಲ. ಸತ್ಯಯುಗದಲ್ಲಿ ಆಹಾರ ಧಾನ್ಯ ಅಥವಾ ಅನ್ನವನ್ನು ಖರೀದಿ ಮಾಡಲು ಹಣವನ್ನು ಕೊಡುವುದಿಲ್ಲ. ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ನನ್ನ ಜೀವನ ಕಾಲದಲ್ಲಿ 8 ಆಣೆ ಅಥವಾ 10 ಆಣೆಗೆ 1 ಸೇರಿನಷ್ಟು ಆಹಾರ ಧಾನ್ಯ ಸಿಗುತ್ತಿತ್ತು. ಅದಕ್ಕಿಂತ ಮೊದಲು ಆಹಾರ ಧಾನ್ಯದ ಬೆಲೆ ಇನ್ನೂ ಎಷ್ಟು ಕಡಿಮೆ ಇರಬಹುದು? ಈಗ ಆಹಾರ ಧಾನ್ಯದ ಬೆಲೆ ಬಹಳಷ್ಟು ಜಾಸ್ತಿಯಾಗಿದೆ. ಇನ್ನೂ ಆಹಾರ ಧಾನ್ಯದ ಬೆಲೆ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಕೊನೆಗೆ ಆಹಾರ ಧಾನ್ಯದ ಬೆಲೆ ಸಂಪೂರ್ಣ ಕಡಿಮೆ ಆಗುತ್ತದೆ. ನಾಟಕದ ಅನುಸಾರ ನಿಮಗೆ ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ನಾಟಕದ ಅನುಸಾರ ನಿಮಗೆ ಎಲ್ಲವೂ ಸಿಗುತ್ತದೆ. ವಿದೇಶದವರ ಸಹಯೋಗದ ಮೂಲಕ ನಿಮಗೆ ರಾಜ್ಯಧಾನಿ ಸಿಗುತ್ತದೆ. ರಷ್ಯಾ ಅಮೆರಿಕಾದವರ ಸಹಯೋಗದ ಮೂಲಕ ನಿಮಗೆ ರಾಜ್ಯಧಾನಿ ಪ್ರಾಪ್ತಿಯಾಗುತ್ತದೆ. ಎರಡು ಬೆಕ್ಕು ಪರಸ್ಪರ ಹೊಡೆದಾಡುತ್ತದೆ, ಮಧ್ಯದಲ್ಲಿ ಬೆಣ್ಣೆ ನಿಮಗೆ ಸಿಗುತ್ತದೆ. ಜಗತ್ತಿನ ಜನರಿಗೆ ನಿಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಗೊತ್ತಿಲ್ಲ. ಪರಮಾತ್ಮ ತಂದೆ ಇಲ್ಲಿ ಗುಪ್ತ ರೂಪದಲ್ಲಿ ಇದ್ದಾರೆ. 1 ಸೆಕೆಂಡ್ನಲ್ಲಿ ವೈಕುಂಠದ ರಾಜಧಾನಿಯನ್ನು ಪರಮಾತ್ಮ ತಂದೆ ನಿಮಗೆ ನೀಡುತ್ತಾರೆ. ಖುದಾ ದೋಸ್ತ್ನ ಕತೆ ಕೂಡ ಇದೆ ತಾನೇ. ಈಶ್ವರ ತಂದೆ ಸ್ನೇಹಿತಾಗಿ ರಾಜ್ಯವನ್ನು ನೀಡುವ ಕತೆ ಇದೆ. ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆ ಇದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಒಳ್ಳೆಯ ಬುದ್ಧಿವಂತ ಸೇಲ್ಸ್ ಮ್ಯಾನ್ ಆಗಿ ಅವಿನಾಶಿ ಜ್ಞಾನರತ್ನದ ವ್ಯಾಪಾರವನ್ನು ಮಾಡಬೇಕು. ಅವಿನಾಶಿ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಪಾಸ್ವಿ ತಾನರಾಗುವುದಕ್ಕೋಸ್ಕರ ಸತ್ಯ ಸತ್ಯ ಪ್ರಿಯತಮೆಯರಾಗಬೇಕು. ನಿರಂತರ ಪ್ರಿಯತಮನ ನೆನಪಿನಲ್ಲೇ ಇರಬೇಕು. ನಿರಂತರ ಒಬ್ಬ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಇಂದಿನ ವರದಾನ ಆಗಿದೆ, ಸರ್ವಶಕ್ತಿವಂತ ತಂದೆಗೆ ಜೊತೆಗಾರರಾಗಿ ಸರ್ವರ ಬಗ್ಗೆ ಶುಭ ಭಾವನೆಯನ್ನು ಇಟ್ಟುಕೊಳ್ಳುವಂತಹ ಚಿಂತನೆ ಅಥವಾ ಚಿಂತೆಯಿಂದ ಮುಕ್ತರಾಗಿ. ಕೆಲವು ಮಕ್ಕಳು ಚಿಂತನೆಯನ್ನು ಮಾಡುತ್ತಿರುತ್ತಾರೆ. ಇಂಥವರು ಕಾಯಿಲೆಯಿಂದ ಮುಕ್ತ ಆಗಲಿ, ಇಂಥವರ ಕಾಯಿಲೆ ಸರಿ ಹೋಗಲಿ, ನನ್ನ ಮಗು ಅಥವಾ ನನ್ನ ಪತಿ ಜ್ಞಾನ ಮಾರ್ಗಕ್ಕೆ ಬರಲಿ, ನಮ್ಮ ಉದ್ಯೋಗ ವ್ಯವಹಾರ ಸರಿ ಹೋಗಲಿ ಎಂದು ಚಿಂತೆಯನ್ನು ಮಾಡುತ್ತಾರೆ. ನಿಮ್ಮ ಭಾವನೆ ಒಳ್ಳೆಯ ಭಾವನೆ ಆಗಿದೆ, ಆದರೆ ನಿಮ್ಮ ಇಚ್ಛೆ ಯಾವಾಗ ಪೂರ್ಣ ಆಗುತ್ತದೆ? ಅಂದರೆ ಯಾವಾಗ ನೀವು ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡು ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರೋ ಆಗ ನಿಮ್ಮ ಈ ಎಲ್ಲ ಇಚ್ಛೆ ಪೂರ್ಣ ಆಗುತ್ತದೆ. ಅದಕ್ಕೋಸ್ಕರ ಬುದ್ಧಿ ಅನ್ನುವ ಪಾತ್ರೆಯನ್ನು ಖಾಲಿ ಮಾಡಿಕೊಳ್ಳಬೇಕು. ಸರ್ವರ ಕಲ್ಯಾಣ ಆಗಬೇಕು ಎಂದು ನೀವು ಬಯಸಿದರೆ ಮೊದಲು ಸ್ವಯಂ ಶಕ್ತಿ ಸ್ವರೂಪ ಆತ್ಮ ಆಗಿ ಸರ್ವಶಕ್ತಿವಂತ ತಂದೆಯ ಜೊತೆಗಾರರಾಗಿ ಶುಭ ಭಾವನೆಯನ್ನು ಇಟ್ಟುಕೊಂಡು ಎಲ್ಲರ ಜೊತೆಗೂ ವ್ಯವಹಾರ ಮಾಡಿ ಚಿಂತನೆ ಅಥವಾ ಚಿಂತೆಯಿಂದ ಮುಕ್ತರಾಗಿ. ಎಂದೂ ಬಂಧನದಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ. ಇಂದಿನ ಶ್ಲೋಗನ್ ಆಗಿದೆ, ಯಾರು ಪ್ರಶ್ನೆಗಳಿಂದ ಪಾರಾಗಿ ಇರುತ್ತಾರೋ ಅವರೇ ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ. ನಾವು ಸದಾ ಪ್ರಸನ್ನ ಚಿತ್ತರಾಗಿರಬೇಕು ಅಂದರೆ ಸರ್ವ ಪ್ರಶ್ನೆಗಳಿಂದ ಮುಕ್ತ ಆಗಿರಬೇಕು. ಈಗ ನಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆಯೂ ಉತ್ಪನ್ನ ಆಗಬಾರದು, ಆಗ ನಾವು ಸದಾ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.